이혼도 슬퍼해야 사마르모나 무너지들 이혼도 사마르보다 안택시대가 나고 슬퍼하단다 ENCC 옥타바기를 탓한다 프로사르 모르 보감 설레 라지사비야 사대시루 남멜라라 마르레스크루 기류하기를 탓한다 கட்டர் எல்லாமும் நம்ம சிந்தாமணி விதானசபா கஷேத்திர மாஜி சாஸ்திரு அபிவிருத்திய ஹரிகார அந்தேளி அவிபஜித கோலார மத்த சிக்கமங்களூர் ஜில்லையில எஸ்வரன் பிரதிநிதித்த நம்ம மார்கதர்சகரு நம்ம ஸ்பூர்த்திதாயகராகிருந்த கட்டர் எம்சி சுதாகரன் அது நன்னொட்டிகே ಈ ಒಂದು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಆದರ್ಶಗಳನ್ನು ಮೆಚ್ಚಿ ನನ್ನೊಟ್ಟಿಗೆ ಪಕ್ಷವನ್ನು ಸೇರ್ಪಡೆ ಆಗಿ ಆಗ್ತಾ ಇರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಭಾರತೀಯರ ಸೇವಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮಾದೇವಪುರ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಗಳು ಆಗಿದ್ದ ಉಡಿ ರಾಮಚಂದ್ರ ಅವರ ನನ್ನೊಟ್ಟಿಗೆ ಸೇರ್ಪಡೆ ಆಗ್ತಾ ಇರ್ತಕ್ಕಂಥ ಭಾರತೀಯ ಸ್ತ್ರೀಶಕ್ತಿ ಸಂಘದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮತಿ ಭಾಗ್ಯದವರೇ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ಯುವಘಟನದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮುನಿರಾಜವರೇ ಭಾರತೀಯ ಸೇವಾ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಅಂಜಿನಪ್ಪ ಯಾದವ್ರವರೇ ನೈಕೃತಿಯ ಕೃಷ್ಣಮೂರ್ತಿಯವರೇ ಹೊಸಕೋಟೆಯ ಭರತ್ ಅವರೇ ನಗರಸಭೆ ಮಾಜಿ ಸದಸ್ಯ ಆಗಿರ್ತಕ್ಕಂಥ ರಾಧಕನ್ ಅವರೇ ಕೆಪಿಸಿಸಿಯ ಸದಸ್ಯ ಆಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಕೂಚಳ್ಳಿ ಕೃಷ್ಣಮೂರ್ತಿಯವರೇ ನಗರಸಭೆಯ ಸದಸ್ಯರಾಗಿರ್ತಕ್ಕಂಥ ಜಗದೀಶ್ ಅವರೇ ಶ್ರೀನಿವಾಸಪುರ ಪುರಸಭೆಯ ಸದಸ್ಯರು ನನ್ನ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಮುನಿರಾಜರವರೇ ಹಾಗೂ ಇನ್ನೂ ಅನೇಕ ಮುಖಂಡರು ಇವತ್ತು ಈ ಒಂದು ಸೇರ್ಪಡೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಬೀದರ್ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಪರಮೇಶ್ವರ ಅವರೇ ಪ್ರಭುರವರೇ ಇನ್ನೂ ಅನೇಕ ಮುಖಂಡರು ಇವತ್ತು ನನ್ನೊಟ್ಟಿಗೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಆದರ್ಶಗಳನ್ನು ಒಪ್ಪಿ ಇವತ್ತು ಸೇರ್ಪಡೆಯನ್ನು ಆಗ್ತಾ ಇದ್ದರು. ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರೋದಕ್ಕೆ ಕಾರಣ ಇಷ್ಟೇ. ಇವತ್ತು ರಾಜ್ಯದಲ್ಲಿ ಮತ್ತು ಈ ದೇಶದಲ್ಲಿ ಯಾವ ರೀತಿಯಲ್ಲಿ ದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ, ಹಿಂದುಳಿದ ವರ್ಗಗಳ ಮೇಲೆ ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿ ಏನಿವತ್ತು ಸರ್ಕಾರವನ್ನು ಮಾಡ್ತಾ ಇದ್ದಾವೆ, ಆ ಸರ್ಕಾರಗಳ ಕಾರ್ಯವೈಖರಿ ವಿರೋಧವನ್ನು ವ್ಯಕ್ತಪಡಿಸಿ ಈ ರಾಜ್ಯದಲ್ಲಿ ಮತ್ತು ಈ ದೇಶದಲ್ಲಿ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗಗಳಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಅದು ಇರ್ತಕ್ಕಂಥ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಇರ್ತಕ್ಕಂಥ ಏಕೈಕ ದೊಡ್ಡ ಪಕ್ಷ ಕಾಂಗ್ರೆಸ್ ಪಕ್ಷ. ಮತ್ತು ಅದರ ನಾಯಕತ್ವವನ್ನ ಇತ್ತೀಚೆಗೆ ತಾನೇ ಎಐಸಿಸಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ನಮ್ಮ ರಾಜ್ಯದ, ನಮ್ಮ ದಲಿತ ಸಮುದಾಯದ ಹೆಮ್ಮೆಯ ನಾಯಕ ಆಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ. ಈ ರೀತಿ ಅನೇಕ ನಾಯಕರ ಒಂದು ಸ್ಫೂರ್ತಿಯಿಂದ ಇವತ್ತು ಇಡೀ ದೇಶದಲ್ಲಿ ಬಡವರ, ದಲಿತರ, ಹಿಂದುಳಿದವರ, ಅಲ್ಪಸಂಖ್ಯಾತರ ಸಮಸ್ಯೆಗಳಿಗಾಗಿ, ಅವರ ಮೇಲೆ ಆಗಿರತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆಯ ವಿರುದ್ಧವಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಪಾದಯಾತ್ರೆಯನ್ನು ಮಾಡಿರ್ತಕ್ಕಂಥ ಯಾರಾದರೂ ಒಬ್ಬ ನಾಯಕ ಇದ್ರೆ ಅದು ಶ್ರೀಮಾನ್ ರಾಹುಲ್ ಗಾಂಧಿ.
ರಾಹುಲ್ ಗಾಂಧಿ ಅವರ ಒಂದು ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನ ಮತ್ತು ನನ್ನ ಎಲ್ಲ ಇಲ್ಲಿ ಕೂತಿರ್ತಕ್ಕಂತ ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂತ ಹನುಮಂತಣ್ಣ ಆಗ್ಬೋದು, ಅಣ್ಣ ಡಾಕ್ಟರ್ ಎಚ್ ಸಿ ಸುಧಾಕರ್ ಅವರಾಗ್ಬೋದು, ಇವರ ಎಲ್ಲ ವ್ಯಕ್ತಿತ್ವವನ್ನ ಇವತ್ತು ನಾವು ಮೆಚ್ಚಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸೇರ್ಪಡೆ ಮಾಡ್ತೇವೆ. ಈಗಾಗಲೇ ನಾವು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ನಾವು ಸೇರುತ್ತಿದ್ದು, ಆದರೆ ಚುನಾವಣೆ ಹತ್ತಿರ ಬಂದಿರೋದ್ರಿಂದ ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರವಾಸದಲ್ಲಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ಎಐಸಿಸಿಯ ವಕ್ತಾರರಾಗಿರ್ತಕ್ಕಂತ ಸೌರಭ್ ವಲ್ಲಭ್ ಸಾಹೇಬರ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಪಕ್ಷವನ್ನು ಸೇರ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಗೆಲ್ಲಿದ್ದವರನ್ನ ಬೇರೆ ಬೇರೆ ಅನ್ಯ ಪಕ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ತಂದು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಅವರಿಗೆ ಹೇಳಿ ಬಡವರ ಪರವಾಗಿ, ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ನಿಲ್ಲುವಂತಹ ಒಂದು ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಹಾಗಾಗಿ ಇವತ್ತು ನಾನು ಒಂದು ಪ್ರಾದೇಶಿಕ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷನಾಗಿ ನಾನು ಒಂದೂವರೆ ವರ್ಷಗಳಿಂದ ನಾನು ಕೆಲಸವನ್ನು ಮಾಡ್ತಾ ಇದ್ದೆ. ಸುಮಾರು 15 ವರ್ಷಗಳಿಂದ ಜಾತ್ಯತೀತ ಜನತಾದಳ ಪಕ್ಷವನ್ನ ಇಡೀ ರಾಜ್ಯದಲ್ಲಿ ಕಟ್ಟಿ ಬೆಳೆಸಿದ್ದೇನೆ. ಆದರೆ ದಲಿತರ ಸಮಸ್ಯೆಗಳು ಸಮಸ್ಯೆಗಳಾಗಿಯೇ ಉಳಿದಿದೆ. ಇವತ್ತು ದಲಿತರ ಸಮಸ್ಯೆಗಳಿಗೆ ಪರಿಹಾರ ಕಾಣ್ತಾ ಇರಲಿಲ್ಲ. ಹಾಗಾಗಿ ದಲಿತರ ಸಮಸ್ಯೆಗಳಿಗೆ ಪರಿಹಾರ ಏನಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಅಂತೇಳಿ ಇವತ್ತು ನಾನು ತಿಳ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಎಲ್ಲ ಆತ್ಮೀಯ ಬೆಂಬಲಿಗಳ ಜೊತೆ ಇವತ್ತು ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಸೇರ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ 2023ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇನೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಹುಡಿ ಜಿ ಪ್ಲೀಸ್ ಶೇರ್ ಜಸ್ಟ್ ಜಸ್ಟ್.